ಕರ್ನಾಟಕದ ಅಪರೂಪದ ರಾಜಕಾರಣಿ ಹಿರಿಯ ಮುತ್ಸದಿ ಅಜಾತಶತ್ರು ಮಾಜಿ ಸಚಿವ ನಾಗಮಂಗಲದ ಎಚ್ ಡಿ ಕೃಷ್ಣಪ್ಪ ಅವರು ಇಂದು ನಿಧನರಾಗಿದ್ದಾರೆ. ಈ ಮೂಲಕ ಅಪರೂಪದ ಪ್ರಾಮಾಣಿಕ ರಾಜಕಾರಣದ ಕೊಂಡಿಯೊಂದು ಕಳಚಿದಂತಾಗಿದೆ. ಒಂದು ಸ್ವಾತಂತ್ರ್ಯ ಹೋರಾಟದ ಕುಟುಂಬದಿಂದ ಬಂದಂತವರು ಇವರು. ಮೂಲತಃ ವೃತ್ತಿಯಲ್ಲಿ ವಕೀಲರಾಗಿ ಮಂಡ್ಯದಲ್ಲಿ ಜನಪ್ರಿಯರಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವರ ಒಡನಾಟ ಸನ್ಮಾನ್ಯ ಕೆ ವಿ ಶಂಕರಗೌಡರ ಜೊತೆ ಹೆಚ್ಚಾಗಿದ್ದರಿಂದ ಅವರನ್ನು ರಾಜಕೀಯವಾಗಿ ಆಕರ್ಷಣೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇವರು ಶಂಕರಗೌಡರ ಜೊತೆ ಮಿಲನವಾಗಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವರು ಒಳ್ಳೆಯ ಕಲಾವಿದರು. ಶಂಕರಗೌಡರು ಕೂಡ ಒಳ್ಳೆಯ ನಾಟಕ ಕಲಾವಿದರು. ಅವರವರ ಬಾಂಧವ್ಯ ನಾಟಕ ಕಲೆಯಲ್ಲಿ ಪ್ರಾರಂಭವಾಗಿ ಶಂಕರಗೌಡರು ಎಲ್ಲಿಗೋದ್ರೂ ಕೂಡ ರಾಜ್ಯದ ಮಂತ್ರಿಗಳಾಗಿ ರಾಜ್ಯದ ಶ್ರೇಷ್ಠ ರಾಜಕಾರಣಿಗಳಾಗಿ ಎಲ್ಲ ಹೊರದೇಶಕ್ಕೆ ಹೊರ ಜಿಲ್ಲೆಗಳಿಗೆ ಹೋದಂತ ಕಾಲದಲ್ಲಿ ಸನ್ಮಾನ್ಯ ಕೃಷ್ಣಪ್ಪ ಅವರ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು. ಅವರ ಒಡನಾಟ ಹಾಗೆ ಬೆಳೀತು. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿದ್ದ ಇವರು 2 ಬಾರಿ ಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದರು. ಅತ್ಯಂತ ಶಿಸ್ತು ಪ್ರಾಮಾಣಿಕ ರಾಜಕಾರಣಿಯಾಗಿ ಪ್ರಸಿದ್ಧರಾಗಿದ್ದ ಕೃಷ್ಣಪ್ಪರವರು ತತ್ವ ಸಿದ್ಧಾಂತ ಬಿಟ್ಟು ಹೊರಬಂದವರೇ ಅಲ್ಲ. ಕಳೆದ 2 ದಶಕಗಳಿಂದ ಕಲುಷಿತಗೊಂಡಿರುವ ಈ ರಾಜಕಾರಣದಿಂದ ದೂರ ಉಳಿದಿದ್ದರು. 89ಕ್ಕೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಲಿಲ್ಲ. ಅವರ ಪರವಾಗಿ ಉತ್ತರಾಧಿಕಾರಿಯಾಗಿ ನಾನು 89ರಲ್ಲಿ ಅವರ ಪರವಾಗಿ ಚುನಾವಣೆ ಸ್ಪರ್ಧೆ ಮಾಡಿದೆ. ತದನಂತರ 91ರಲ್ಲಿ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ಜನತಾ ದಳದಿಂದ. ಅವಾಗ ಅವರು ಸೋಲ್ತಾರೆ. ತದನಂತರ ಪುನಃ 94ರಲ್ಲಿ ಸನ್ಮಾನ್ಯ ಗಂಗಾಧರ ಮೂರ್ತಿ ಅವರ ಕೊಲೆ ಪ್ರಕರಣ ಆದ್ಮೇಲೆ 91ರಲ್ಲಿ ಈ ತಾಲೂಕಿನಲ್ಲಿ ನಾವು ಸಮೃದ್ಧವಾಗಿ ಪಕ್ಷವನ್ನು ಕಟ್ಟಿದ ಮೇಲೆ ಪುನಃ ಕೂಡ ಒಂದು ಆಸೆಯಿಂದ ನಾನು ಸೋತಿದ್ದೀನಿ, ಇನ್ನೊಂದ್ಸಲ ಗೆಲ್ಲಬೇಕು ಅಂತ ಹೇಳಿ 94ರಲ್ಲಿ ಅವರು ಚುನಾವಣೆ ನಿಲ್ತಾರೆ. 94ಕ್ಕೆ ಸೋಲ್ತಾರೆ. ಅದೇ ಅವರ ಕೊನೆಯ ಚುನಾವಣೆ. ಅದಾದ್ಮೇಲೆ ಯಾವ ಚುನಾವಣೆಗೂ ಸ್ಪರ್ಧೆ ಮಾಡಲಿಲ್ಲ. ಅದಾದ್ಮೇಲೆ ಇತ್ತೀಚೆಗೆ ಬಂದಿರತಕ್ಕಂಥ ಚಂದ್ರಾಯ ಸ್ವಾಮಿ ಆಗ್ಬೋದು, ಸುರೇಶ್ ಗೌಡರ ಆಗ್ಬೋದು, ಶಿವರಾಮೇಗೌಡರಿಗಾಗ್ಬೋದು, ಆಯಾ ಸಂದರ್ಭ ತಕ್ಕನಾಗೆ ಅವರು ರಾಮಕೃಷ್ಣ ಹೆಗಡೆ, ಕೆ ವಿ ಶಂಕರಗೌಡ, ಅಬ್ದುಲ್ ನಜೀರ್ ಸಾಬ್, ಜಿ ಮಾದೇಗೌಡ, ನಂಜೇಗೌಡರು ಸೇರಿದಂತೆ ಸಾಕಷ್ಟು ಪ್ರಬುದ್ಧ ರಾಜಕಾರಣಿಗಳ ಜೊತೆ ನಿರಂತರ ಒಡನಾಟ ಇಟ್ಟುಕೊಂಡು ರಾಜಿರಹಿತ ರಾಜಕಾರಣ ಮಾಡಿದ ಜಿಲ್ಲೆಯ ಅಪರೂಪದ ರಾಜಕಾರಣಿ. ಏನಾದ್ರು ರಾಜಕಾರಣದಲ್ಲಿ ಕಹಿ ಘಟನೆ ಅಂತಕ್ಕಂಥದ್ದು ಯಾವ್ದಾದ್ರು ಕಹಿ ಘಟನೆ ಅಂತ ಹೇಳಿದ್ರೆ ಒಂದೇ ಒಂದು ಕಹಿ ಘಟನೆ, ಅವರು ಸಿಂಗಾರೇಗೌಡರು ಅವರ ಜೊತೆಲಿ ಕೆಲಸ ಮಾಡಿದಂಥವ್ರು. ಸಿಂಗಾರೇಗೌಡರು ಅವರ ಜೊತೆಲಿ ಕೆಲಸ ಮಾಡ್ಕೊಂಡು ಬಂದವರು ರಾಜಕೀಯವಾಗಿ. ಇವರು ಕಾಂಗ್ರೆಸ್ ಸೇರಿದ ಮೇಲೆ, ಸಮಸ್ತ ಕಾಂಗ್ರೆಸ್ ಅನ್ನು ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ 1977ರಲ್ಲಿ ಜನತಾ ಪಕ್ಷ ಉದಯವಾದ ಮೇಲೆ ಸನ್ಮಾನ್ಯ ಸಿಂಗಾರೇಗೌಡರು ಈ ಜಿಲ್ಲೆಯ ಜನತಾ ಪಕ್ಷದ ಅಧ್ಯಕ್ಷರಾಗ್ತಾರೆ. ಅವರು ಜನತಾ ಪಕ್ಷದ ಉರಿಯಾಳಾಗಿ ನಾಗಮಂಗಲದಿಂದ ಸ್ಪರ್ಧೆ ಮಾಡ್ತಾರೆ. ಅವ್ರ ವಿರುದ್ಧವಾಗಿ ಇವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ, ಆನೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕೃಷ್ಣಪ್ಪನವ್ರನ್ನ ಸೋಲಿಸ್ತಾರೆ. ಕೃಷ್ಣಪ್ಪನವರು ಸಿಂಗಾರೇಗೌಡರನ್ನ ಸೋಲಿಸ್ತಾರೆ. ಅದೇ ಒಂದು ಕಹಿ ಘಟನೆ ಅವರು ಅಂತೇಳಿ ನಾನು ಭಾವ.